ಈ ಹಿಂದಿನ ಸಂಚಿಕೆಯಲ್ಲಿ ನಾವು ಅಸಂಯುತ ಹಸ್ತದ ಚಲನೆ ಅಥವಾ ಅಸಂಯುತ ಹಸ್ತ ಅಂದರೆ ಏನು ಅನ್ನೋದನ್ನು ತಿಳ್ಕೊಂಡ್ವಿ. ಇವತ್ತಿನ ಸಂಚಿಕೆಯಲ್ಲಿ ನಾವು ಶಿರೋಭೇದದ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆದುಕೊಳ್ಳೋಣ. ಸೊ ಈ ತಲೆಯ ಚಲನೆಗಳು ನಮ್ಮ ಭರತನಾಟ್ಯ ಅಭ್ಯಾಸದಲ್ಲಿ ಬಹು ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಬರೀ ನೃತ್ಯಕ್ಕೆ ಅಥವಾ ನಾಟ್ಯಕ್ಕೆ ಅನುಗುಣವಾಗಿ ಅಷ್ಟೇ ಅಲ್ಲದೆ ನಮ್ಮ ಮುಖದ ಹಾವಭಾವನೆಗಳನ್ನು ವ್ಯಕ್ತಪಡಿಸುವಾಗಲೂ ಕೂಡ ಶಿರೋಭೇದಗಳು ತುಂಬಾ ಉಪಯುಕ್ತವಾಗಿರುತ್ತೆ. ಹಾಗಾಗಿದ್ದಕ್ಕೇ ಈ ಫಸ್ಟ್ ಶಿರೋಭೇದ ಅಂದರೆ ಏನು ಅಂತ ಕೇಳೋದಾದರೆ, ಶಿರೋಭೇದ ಅಂದರೆ ನಮ್ಮ ತಲೆಯ ಚಲನೆ. ಸೊ ತಲೆಯನ್ನು ನಾವು ಶಾಂತವಾಗಿ ಸ್ಟಿಲ್ಲಾಗಿ ಇಟ್ಕೊಳ್ಳುವಂಥದ್ದಿರ್ಬೋದು, ಬಲದಿಂದ ಎಡಕ್ಕೆ ಎಡದಿಂದ ಬಲಕ್ಕೆ ತಿರುಗಿಸುವಂಥದ್ದಿರ್ಬೋದು, ಅಥವಾ ಸರ್ಕ್ಯುಲರ್ ಮೋಷನಲ್ಲಿ ತಲೆಯನ್ನು ರೊಟೇಟ್ ಮಾಡೋದಿರ್ಬೋದು, ಇದಕ್ಕೆಲ್ಲದಕ್ಕೂ ಕೂಡ ನಿರ್ದಿಷ್ಟವಾದಂಥ ಹೆಸರುಗಳನ್ನು ನಂದಿಕೇಶ್ವರ ತನ್ನ ಅಭಿನಯ ದರ್ಪಣ ಅನ್ನೋ ಗ್ರಂಥದಲ್ಲಿ ಬರೆದಿಟ್ಟಿದ್ದಾನೆ. ಸೊ ನಾವು ಇದನ್ನೇ ಫಾಲೋ ಮಾಡ್ತಾ ಇದ್ದೀವಿ. ಹಾಗಾಗಿದ್ದಕ್ಕೆ ಈಗ ಅಭಿನಯ ದರ್ಪಣದ ಪ್ರಕಾರ ನಂದಿಕೇಶ್ವರ ತಿಳಿಸಿರೋ ಹಾಗೆ ಶಿರೋಭೇದಗಳು ಹೇಗೆಲ್ಲ ಇವೆ ಅನ್ನೋದನ್ನು ಗಮನಿಸ್ತಾ ಬರೋಣ. ಈ ಶಿರೋಭೇದಗಳು ಅಭಿನಯ ದರ್ಪಣದಲ್ಲಿ ಉಲ್ಲೇಖವಾಗಿರೋದು 9 ವೆರೈಟಿದ್ ಆಗಿದೆ. ಈಗ ಆ ಶ್ಲೋಕ ಹೇಗಿದೆ ಅಂತ ನೋಡೋಣ. ಸಾನ್ವಿ, ನಾನು ಹೇಳ್ಕೊಟ್ಟಾಗೆ ಹೇಳ್ತಾ ಬಾ. ಸೊಂಟಕ್ಕೆ ಕೈಡು. ಅಥ ನವವಿಧ ಶಿರೋಭೇದ ಲಕ್ಷ್ಯಂತೆ ಸಮಂ ಉದ್ವಾಹಿತಂ ಅಧೋಮುಖಂ ಆಲೋಲಿತಂ ದುತಂ ಕಂಪಿತಂ ಚ ಪರಾವೃತ್ತೆ ಮುಕ್ಷಿಪ್ತೆ ಪರಿವಾಹಿತಂ ನವದ ಕಥಿತಂ ಶೀರ್ಷ್ಯಂ ನಾಟ್ಯಶಾಸ್ತ್ರ ವಿಚಕ್ಷಣೈಹಿ. ಸೊ ಇದು ನಂದಿಕೇಶ್ವರ ತನ್ನ ಅಭಿನಯ ದರ್ಪಣದಲ್ಲಿ ಉಲ್ಲೇಖ ಮಾಡಿರುವಂತಹ 9 ವಿಧವಾದಂತಹ ಶಿರೋಭೇದಗಳು. ಈಗ ನಾವು ಪ್ರತಿಯೊಂದು ಅಡುವುಗಳು ಮಾಡಬೇಕಿದ್ರೆ ಎಕ್ಸೆಪ್ಟ್ ತಟ್ಟಡವು, ಮಿಕ್ಕಿದ ಎಲ್ಲ ಅಡುವುಗಳಲ್ಲೂ ಕೂಡ ನಮ್ಮ ಶಿರೋಭೇದಗಳು ಇದ್ದೇ ಇರುತ್ತೆ. ಹೇಗಿರುತ್ತೆ? ಈಗ ನಾಟಡವು ಮಾಡಿ ತೋರಿಸಿದ್ಲು ಸಾನ್ವಿ. ಕೂತಲ್ಲೇ ಸಾನ್ವಿ ಇನ್ನೊಂದ್ಸಲಿ ನಾಟಡು ಪೊಸಿಷನ್ ತಗೋ. ಫಸ್ಟ್ ನಾಟಡವು, ಈಗ ತೈ ಯ ತೈ ಹಿ ತೈ ಯ ತ ಹ. ಸೊ ಇಲ್ಲಿ ನೀವು ನೋಡ್ಬೋದು, ನಾವು ನಮ್ಮ ತಲೆಯನ್ನು ಕಂಪ್ಲೀಟ್ ಆಗಿ ಮೂವ್ ಮಾಡ್ತಾ ಇದ್ದೀವಿ. ಬಲಕ್ಕೊಂದ್ಸಲಿ ಎಡಕ್ಕೊಂದ್ಸಲಿ ಮೂವ್ ಮಾಡ್ತಾ ಇರುವಾಗ ಇಲ್ಲೂ ಕೂಡ ನಾವು ಶಿರೋಭೇದವನ್ನು ಕಾಣಿಸ್ಬೋದು. ಅದ ನಂತರದಲ್ಲಿ ಈಗ ನಾವು ಜನರಲ್ ಆಗಿ ನೋಡೋಣ, ಈಗ ಡಾನ್ಸನ್ನು ಹೊರತಾಗಿ ಈ ಶಿರೋಭೇದಗಳು ನಮಗೆ ಎಲ್ಲಿ ಯೂಸ್ ಆಗುತ್ತೆ? ದಿನನಿತ್ಯ ಕೆಲಸಗಳಲ್ಲಿ ಯೂಸ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಸಮಂ. ಸಮಂ ಅಂದರೆ ಸ್ಟಿಲ್ ಆಗಿ ತಲೆಯನ್ನು ಹಿಡ್ಕೊಳ್ಳುವಂಥದ್ದು. ಇದು ಎಲ್ಲಿ ಕಾಣಿಸಿಗುತ್ತೆ ನಮಗೆ? ಹೌದು. ಸೊ ತಲೆಯನ್ನು ಸಮವಾಗಿ ಆಚೆ ಈಚೆ ಎಲ್ಲೂ ಅಲ್ಲಾಡಿಸ್ತೇನೆ, ಕರೆಕ್ಟಾಗಿ ಒಂದೇ ಪಾಯಿಂಟನ್ನು ನೋಡುವಾಗ ಸಮ ಅನ್ನೋ ಒಂದು ಶಿರೋಭೇದ ಯೂಸ್ ಆಗುತ್ತೆ, ಅಥವಾ ಇದನ್ನು ನಾವು ಕಾಣಿಸಿಗ್ಬೋದು. ಇನ್ನು ನೆಕ್ಸ್ಟ್ ಮಾಡಿದ್ದು ನಾವು ಉದ್ವಾಹಿತ. ಉದ್ವಾಹಿತ ಅಂದರೆ ತಲೆಯನ್ನು ಮೇಲಕ್ಕೆ ಎತ್ತೋದು. ಸೊ ಈ ತಲೆಯನ್ನು ಮೇಲಕ್ಕೆ ಎತ್ತೋ ಪೊಸಿಷನ್ ಎಲ್ಲಿ ಕಾಣಸಿಗ್ಬಹುದು ನಮಗೆ? ಹಾ, ಸೊ ಯೂಶ್ವಲಿ ನಾವು ಏನಾದರೂ ಒಂದು ವಸ್ತು ನಮಗಿಂತ ಎತ್ತರದಲ್ಲಿರುವಂತಹ ವಸ್ತುವನ್ನು ನೋಡಬೇಕಿದ್ರೆ ಮೇಲ್ಗಡೆ ನೋಡ್ತೀವಿ ಅಲ್ವಾ. ಈಗ ಫಾರ್ ಎಕ್ಸಾಂಪಲ್ ಮರದಲ್ಲಿ ಹಣ್ಣಿದೆ, ಮರದಲ್ಲಿ ಹಣ್ಣಿರೋದನ್ನು ನಾವು ಹೀಗೆ ನೋಡೋಕ್ಕಾಗಲ್ಲ, ಆವಾಗ ನಮ್ಮ ತಲೆಯನ್ನು ಎತ್ತಲೇಬೇಕಾಗುತ್ತೆ. ಸೊ ಇದು ನಮಗಿಂತ ಹೈಟ್ ಇರುವ ವಸ್ತುಗಳನ್ನು ನೋಡಬೇಕಿದ್ರೆ, ಎತ್ತರದಲ್ಲಿರುವಂತಹ ವಸ್ತುಗಳನ್ನು ನೋಡಬೇಕಿದ್ರೆ ಉದ್ವಾಹಿತ ಅನ್ನೋ ಶಿರೋಭೇದ ಯೂಸ್ ಆಗುತ್ತೆ. ಇದೇ ರೀತಿ ಪ್ರತಿಯೊಂದು ಶಿರೋಭೇದನೂ ಕೂಡ ನಮ್ಮ ದಿನನಿತ್ಯ ಜೀವನದಲ್ಲಿ ನಾವು ಉಪಯೋಗಿಸ್ತಾನೆ ಇರ್ತೀವಿ, ಆದರೆ ನಮಗೆ ಇದರ ಹೆಸರುಗಳು ಅಷ್ಟು ಚಿರಪರಿಚಿತವಾಗಿರೋದಿಲ್ಲ. ಹಾಗಾಗಿ ನಾನು ಮೊದಲು ಹೇಳ್ತಾನೆ ಇದ್ದೀನಿ, ನಾವು ಯಾವುದೇ ಹಸ್ತಮುದ್ರೆ ಇರ್ಬೋದು, ಶಿರೋಭೇದ ಇರ್ಬೋದು, ಅದಲ್ಲದೇ ಕಣ್ಣುಗಳ ಚಲನೆ, ಕತ್ತುಗಳ ಚಲನೆ ಎಲ್ಲದನ್ನೂ ಕೂಡ ನಮ್ಮ ದಿನನಿತ್ಯ ಜೀವನದಲ್ಲಿ ಬಳಸ್ತಾನೇ ಇರ್ತೀವಿ. ಇದನ್ನು ನಾವು ಎಲ್ಲಿ ಹೇಗೆ ಉಪಯೋಗಿಸ್ತೀವಿ ಅನ್ನೋದನ್ನು ಮೊದಲಿಂದನೂ ಮನವರಿಕೆ ಮಾಡ್ಕೋತಾ ಬಂದರೆ ಅಭಿನಯ ಅಭ್ಯಾಸ ಮಾಡಬೇಕಿದ್ರೆ, ಯಾಕಂದರೆ ಭರತನಾಟ್ಯದಲ್ಲಿ ಬರೀ ಅಡುವುಗಳು ಅಥವಾ ನೃತ್ಯ ಮಾತ್ರ ಇರೋದಿಲ್ಲ, ನೃತ್ಯ ನಾಟ್ಯ ಎಲ್ಲದರ ಒಂದು ಸಮ್ಮಿಶ್ರಣ ಇದಾಗಿರೋದಕ್ಕೆ ನಾವು ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಾ
ಕಲಿತಾ ಬಂದಷ್ಟು ಅಭಿನಯ ಭಾಗವನ್ನು ಕಲಿಬೇಕಿದ್ರೆ ಇದು ನಮಗೆ ತುಂಬಾ ಉಪಯುಕ್ತವಾಗಿರುತ್ತೆ. ಇವತ್ತಿನ ಸಂಚಿಕೆ ಎಲ್ಲರಿಗೂ ಉಪಯುಕ್ತವಾಗಿದೆ ಅಂತ ಭಾವಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.